ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾರ್ಟ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಸ್ಪಾಂಜ್ ದೋಸೆ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ನೋಡ್ಬೋದು ನೀವು, ಸ್ಪಾಂಜ್ ಹಾಗೇ ಇದೆ. ಇದನ್ನು ಬೆಳಿಗ್ಗೆ ಒಮ್ಮೆ ಮಾಡಿ ನೋಡಿ. ಎಲ್ರಿಗೂ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತ ಟೆನ್ಷನ್ ಇರ್ತದೆ. ಈ ದೋಸೆಯನ್ನು ಒಮ್ಮೆ ಮಾಡಿ ನೋಡಿ, ಮನೆಯಲ್ಲಿ ಎಲ್ಲರೂ ಖುಷಿ ಪಡ್ತಾರೆ. ಹಾಗಾದರೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ, ಬನ್ನಿ. ಮೊದಲಿಗೆ ನಾನು ಬೆಳ್ತಿಗೆ ಅಕ್ಕಿ ದೋಸೆ ರೈಸ್ ಅಂತ ಹಾಕ್ಕೊಂಡಿದ್ದೇನೆ. 2 ಕಪ್ ದೋಸೆ ರೈಸ, 1/2 ಕಪ್ ಉದ್ದಿನ ಬೇಳೆ, 2 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿ ನೀರು ಹಾಕಿ ಒಂದು 5 ಗಂಟೆ ಇದನ್ನು ನೆನಿಲಿಕ್ಕೆ ಬಿಡಿ. ಒಳ್ಳೆ ನೆನಿಬೇಕಿದು. ನೆಂದಾದ ನಂತರ ಇದನ್ನು ತೊಳೀರಿ, ಅಥವಾ ಮೊದಲೇ ತೊಳೆದಿಟ್ಟು ಕೂಡ ಆಗ್ತದೆ. ಈಗ ಇದನ್ನು ರುಬ್ಕೊಳ್ಬೇಕು. ಮೊದಲಿಗೆ ಉದ್ದಿನ ಬೇಳೆಯನ್ನು ರುಬ್ಕೊಳ್ಳುವ, ನಂತರ ಅಕ್ಕಿಯನ್ನು ರುಬ್ಕೊಳ್ಳುವ. ಮಿಕ್ಸಿ ಜಾರಿಗೆ ಉದ್ದಿನ ಬೇಳೆ ಹಾಕಿದ್ದೇನೆ ನೋಡಿ ನಾನು, ಮೆಂತೆಯೆಲ್ಲ. ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ರುಬ್ಬಿದ ನಂತರ ನುಣ್ಣಗೆ ರುಬ್ಕೊಳ್ಬೇಕು. ಒಂದು ಪಾತ್ರೆಯಲ್ಲಿ ಹಾಕಿ, ಅದೇ ಮಿಕ್ಸಿ ಜಾರಿಗೆ ಅಕ್ಕಿ ಹಾಕ್ಕೊಂಡಿದ್ದೇನೆ. ಆಮೇಲೆ ಅದಕ್ಕೆ ಉಳಿದ ಅನ್ನ ಅಥವಾ ಆಗನೆ ಮಾಡಿದ್ದ ಅನ್ನ ಇದ್ದರೆ ಅದನ್ನು ಕೂಡ ಹಾಕಿ ರುಬ್ಕೊಳ್ಳಿ. ಅವಲಕ್ಕಿ ಇದ್ದರೆ ಕೂಡ ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕಿ ದಪ್ಪ ಮಾಡ್ಕೊಳ್ಬೇಕು ಹಿಟ್ಟನ್ನು, ತೆಳ್ಳಗೆ ಮಾಡ್ಕೊಳ್ಬೇಡಿ. ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಈಸ್ಟ್ 1 ಚಿಟಿಕೆ ಹಾಕ್ಕೊಳ್ಳಿ. ಇದನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ, ಇಲ್ಲಾದರೆ ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫಾರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಅದಕ್ಕಿಂತ ಮೊದಲು ಉಪ್ಪು ಹಾಕ್ಕೊಳ್ಬೋದು, ಇಲ್ಲ ಬೆಳಿಗ್ಗೆ ಕೂಡ ಹಾಕ್ಕೋಬೋದು. ಒಂದು 8 ಗಂಟೆ ಫಾರ್ಮೆಂಟ್ ಆಗಲಿಕ್ಕೆ ಇದನ್ನು ಬಿಡ್ತಾ ಇದ್ದೇನೆ. ಈಗ ಫಾರ್ಮೆಂಟ್ ಆಗಿದೆ ಅಂದರೆ ರಾತ್ರಿ ನಾನು ರುಬ್ಬಿಟ್ಕೊಂಡಿದ್ದೇನೆ ಬೆಳಿಗ್ಗೆ. ಈಗ ಇದನ್ನು ಓಪನ್ ಮಾಡಿ ನೋಡಿದಾಗ ಫಾರ್ಮೆಂಟ್ ಆಗಿದೆ. ನೀವು ಉಪ್ಪು ರಾತ್ರಿ ಹಾಕದಿದ್ದರೆ ಬೆಳಿಗ್ಗೆ ಹಾಕ್ಕೊಳ್ಳಿ, ಮತ್ತು ಉಪ್ಪು ನೋಡ್ಕೊಳ್ಳಿ, ಸಾಕಾಗದಿದ್ದರೆ ಕೂಡ ಹಾಕ್ಕೊಳ್ಳಿ. ಹಾಕಿ ಒಳ್ಳೆ ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಕಾವಲಿಯನ್ನು ಬಿಸಿಗಿಟ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಉಜ್ಕೊಳ್ಳಿ. ಈಗ ಇದಕ್ಕೆ ಹಿಟ್ಟನ್ನು ಹಾಕೊಳ್ಳುವ ನಾವು, ಅಂದರೆ ದೋಸೆಯನ್ನು ಮಾಡ್ಕೊಳ್ಳುವ. ನೋಡ್ಬೋದು ನೀವು, ದಪ್ಪಕ್ಕೆ ಕೂಡ ಈ ಹಿಟ್ಟನ್ನು ಹಾಕ್ಬೋದು. ಒಳ್ಳೆ ಸ್ಪಾಂಜ್ ಆಗಿ ಆಗ್ತದೆ ನೋಡಿ. ಚೆನ್ನಾಗಿ ಕಣ್ಣೆಲ್ಲ ಬಿದ್ದಿದೆ. ಒಂದು ಮುಚ್ಚಳವನ್ನು ಮುಚ್ಚಿ ನೋಡಿ, ದೋಸೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಪ್ಲೇಟಿಗೆ ಹಾಕ್ಕೊಳ್ಳುವ. ಇದೇ ರೀತಿ ಎಲ್ಲ ದೋಸೆಗಳನ್ನು ಮಾಡ್ಕೊಳ್ಳುವ. ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ ನೋಡಿ, ಕಾವಲಿ ಬಿಸಿಯಾಗಿದೆ, ಎಣ್ಣೆ ಉಜ್ಕೊಂಡಿದ್ದೇನೆ. ದಪ್ಪಕ್ಕೆ ದೋಸೆಯನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೆಳ್ಳಗೇನೆ ಮಾಡ್ಕೊಂಡಿದ್ದೇನೆ. ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. ಬೇಕಾದರೆ ತುಪ್ಪವನ್ನು ಕೂಡ ಮೇಲ್ಗಡೆ ಹಾಕಬಹುದು, ನಾನೇನು ಹಾಕಲಿಲ್ಲ ನೋಡಿ. ಈಗ ದೋಸೆ ಆಗಿದೆ. ಇದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳುವ. ಹೀಗೆ ಎಲ್ಲ ದೋಸೆಗಳನ್ನು ಮಾಡ್ಕೊಳ್ಳಿ. ಇದಕ್ಕೆ ಚಟ್ನಿ ಅಥವಾ ಸಾರು ಸಾಂಬಾರು ಏನಿದ್ರೂ ಚೆನ್ನಾಗಾಗ್ತದೆ. ನೋಡ್ಬೋದು ನೀವು ಎಷ್ಟು ಸ್ಮೂತ್ ಆಗಿದೆ. ಹಿಂದುಗಡೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಇದನ್ನೊಮ್ಮೆ ನೀವು ಮಾಡಿ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ನೋಡ್ಬೋದು ನೀವು ಹಿಂದುಗಡೆ ಚೆನ್ನಾಗಿ ಕಲರ್ ಬಂದಿದೆ. ಸ್ಪಾಂಜ್ ಥರನೂ ಆಗಿದೆ ನೋಡಿ, ಮೆತ್ತಗೂ ಕೂಡ ಇದೆ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರುವವರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿಯಾಗ ನಾನು ಮಾಡಿರುವಂಥ ವೀಡಿಯೋಗಳು, ಅಂದರೆ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಪುರ್ಸುತ್ತ ಮಾಡಿ ಈ ರೆಸಿಪಿಯನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು.